ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಐ ಆಮ್ ವಿಪಾಕ್ಷ ಸೊ ನಾವು ನಿನ್ನೆ ಒಂದು ಸೆಷನಲ್ಲಿ ಹನ್ನೆರಡು ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ವಿ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಬಗ್ಗೆ ಸೊ ಇವತ್ತಿನ ಸೆಷನಲ್ಲಿ ನಾವು ಮತ್ತೆ ಹತ್ತು ಕ್ವೆಷನ್ಸ್ನ ಡಿಸ್ಕಸ್ ಮಾಡೋಣ ಸೊ ಪ್ರತಿಯೊಂದು ಸೆಷನಲ್ಲಿ ನಾವು ಟೆನ್ ಟು ಟ್ವೆಲ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಇವತ್ತಿನ ಫಸ್ಟ್ ಕ್ವೆಶನ್ ನೋಡ್ರಿ ಏನಿದೆ ಅಂತೇಳಿ ಇನ್ ಸರ್ಟನ್ ಕೋಡ್ ಧೋನಿ ಇಸ್ ರಿಟನ್ ಆಸ್ ಎ ಇ ಎಲ್ ಕೆ ಎಫ್ ಅಂದರೆ ಒಂದು ಭಾಷೆಯಲ್ಲಿ ಧೋನಿನ ಯಾವ ಥರ ಬರೀತಾರೆ ಅಂದರೆ ಎ ಇ ಎಲ್ ಕೆ ಎಫ್ ಅಂತ ಬರೀತಾರೆ ಹಾಗಾದರೆ ಹೌ ಎಕ್ಸ್ಪೋಸ್ ಈಸ್ ರಿಟನ್ ಇನ್ ದ್ಯಾಟ್ ಕೋಡ್ ಸೊ ಎಕ್ಸ್ಪೋಸನ್ನು ಅದನ್ನು ಯಾವ ಥರ ಬರೀತಾರೆ ಅಂತ ಸೊ ಇದೊಂದು ಕೋಡಿಂಗ್ ಡಿಕೋಡಿಂಗ್ ಕೋಡಿಂಗ್ ಕ್ವಶನ್ ಆಗಿದ್ದು ನೀವು ಜಸ್ಟು ಫಸ್ಟು ದೋಣಿಗೆ ಮತ್ತು ಎಲ್ ಕೆ ಎಫ್ಗೆ ರಿಲೇಟ್ ಮಾಡಿದ್ರೆ ನೀವು ಈಸಿಯಾಗಿ ಎಕ್ಸ್ಪೋಸನ್ನು ರಿಟರ್ನ್ ಬರಿಬೋದು ಸೊ ಫಸ್ಟ್ ನೋಡಿರಿ ಧೋಣಿ ಬರ್ಕೊಳ್ಳೋಣ ಡಿ ಎಚ್ ಓ ಎನ್ ಐ ಸೊ ಇದನ್ನು ಯಾವ ಥರ ಬರೀತಾರೆ ಅಂದರೆ ಎ ಇ ಎಲ್ ಕೆ ಎಫ್ ಅಂತ ಬರೀತಾರೆ ಸೊ ಇಲ್ಲಿ ನೋಡಿ ನಿಮಗೆ ಆಲ್ಫಾ ಸಿರೀಸ್ ಬಂದಾಗ ನಿಮಗೆ ನಂಬರ್ಸ್ ಗೊತ್ತಿರಬೇಕು ಸೊ ಡಿ ಅಂದರೆ ಎಷ್ಟು ನಂಬರಿಗೆ ಕೋಡ್ ಮಾಡ್ತೀವಿ ಎಚ್ ಅಂದರೆ ಎಷ್ಟು ನಂಬರಿಗೆ ಕೋಡ್ ಮಾಡ್ತೀವಿ ಅಂತೇಳಿ ಸೊ ಏನಾಗುತ್ತೆ ನಿಮಗೆ ಈ ಎಕ್ಸಾಮಲ್ಲಿ ಸಾಲ್ವ್ ಮಾಡೋದು ತುಂಬ ಈಸಿ ಆಗುತ್ತೆ ಈಗ ಡಿನ ನಾವು ಫೋರ್ ಅಂತ ಕೋಡ್ ಮಾಡಿರ್ತೀವಿ ಎಚ್ನ ನಾವು ಏಯ್ಟ್ ಅಂತ ಕೋಡ್ ಮಾಡ್ತೀವಿ ಓನ ನಾವು ಫಿಫ್ಟೀನ್ ಅಂತ ಕೋಡ್ ಮಾಡ್ತೀವಿ ಎನ್ನ ನಾವು ಫೋರ್ಟೀನ್ ಅಂತ ಕೋಡ್ ಮಾಡ್ತೀವಿ ಐನ ನಾವು ನೈನ್ ಅಂತ ಕೋಡ್ ಮಾಡ್ತೀವಿ ಸೊ ಇಲ್ಲಿ ಫಸ್ಟ್ ಲೆಟ್ರ್ ನೋಡಿರಿ ಎ ಇದೆ ಎ ಎಷ್ಟಿರುತ್ತಪ್ಪ ಅಂದರೆ ಒಂದಿರುತ್ತೆ ಸೊ ಎ ಒನ್ ಅಂದರೆ ಫೋರಿಂದ ಎ ಒಂದಿಗೆ ಎಷ್ಟು ಡಿಫ್ರೆನ್ಸ್ ಆಯಿತು ಫೋರಿಂದ ಒನ್ನಿಗೆ ಮೂರು ಡಿಫ್ರೆನ್ಸ್ ಆಗುತ್ತೆ ಸೊ ಅದೇ ಥರನಾಗಿ ಸಿರೀಸ್ ನೋಡಿರಿ ಇಲ್ಲಿ ಈ ನಮ್ಮ ಕೋಡಿಂಗ್ ಲ್ಯಾಂಗ್ವೇಜಲ್ಲಿ ಈ ಅಂದರೆ ಫೈವ್ ಇರುತ್ತೆ ಸೊ ಎಂಟ್ರಲ್ಲಿ ಮೂರು ಕಳೆದ್ರೆ ಐದು ಸೊ ಇದು ಪ್ಯಾಟ್ರನ್ ಫಾಲೋ ಆಗ್ತಿದೆ ಸೊ ಎಲ್ ಟ್ವೆಲ್ವ್ ಅಂತ ಕೋಡ್ ಮಾಡ್ತೀವಿ ಸೊ ಫಿಫ್ಟೀನಲ್ಲಿ ಟ್ವೆಲ್ ಕಳೆದ್ರೆ ನಿಮಗೆ ಮೂರು ಬರುತ್ತೆ ಅದೇ ಥರನಾಗಿ ಕೆನ ನಾವು ಲೆವೆನ್ ಅಂತ ಕೋಡ್ ಮಾಡ್ತೀವಿ ಸೊ ಹದಿನಾಲ್ಕರಲ್ಲಿ ನೀವು ಹನ್ನೊಂದು ಕಳೆದ್ರೆ ಮೂರು ಬರುತ್ತೆ ಅದೇ ಥರನಾಗಿ ಐ ನೈನ್ ಆದರೆ ಸೊ ಎಫ್ ಸಿಕ್ಸ್ ಆಗುತ್ತೆ ಸೊ ಇಲ್ಲಿ ಏನು ಪ್ಯಾಟ್ರನ್ ಫಾಲೋ ಆಗಿದೆ ಅಂದರೆ ಪ್ರತಿಯೊಂದು ಲೆಟ್ರನ್ನ ಮೈನಸ್ ತ್ರೀ ಮಾಡಿ ನೆಕ್ಸ್ಟ್ ಲೆಟ್ರನ್ನ ಬರೆದಿದ್ದಾರೆ ಸೊ ಅದೇ ಥರನಾಗಿ ನಾವು ಎಕ್ಸ್ಪೋಸ್ ವಿಷಯದಲ್ಲೂ ಬರೆಯೋಣ ಎಕ್ಸ್ಪೋಸ್ ಸೊ ಎಕ್ಸ್ಪೋಸ್ ನೋಡ್ರಿ ಫಸ್ಟ್ ಇ ಇದೆ ಇ ಫೈವ್ ಇರುತ್ತೆ ಎಕ್ಸ್ ಟ್ವೆಂಟಿ ಫೋರ್ ಇರುತ್ತೆ ಪಿ ಸಿಕ್ಸ್ಟೀನ್ ಇರುತ್ತೆ ಓ ಫಿಫ್ಟೀನ್ ಇರುತ್ತೆ ಎಸ್ ನೈನ್ಟೀನ್ ಇರುತ್ತೆ ಇ ಅಗೇನ್ ಫೈ ಇರುತ್ತೆ ಸೊ ಐದರೊಳಗೆ ಮೂರು ಕಳೆದ್ರೆ ಎರಡು ಎರಡನೇ ಲೆಟ್ರ್ ಯಾವುದು ಬಿ ನೆಕ್ಸ್ಟ್ ಎಕ್ಸ್ ಟ್ವೆಂಟಿ ಫೋರ್ ಒಳಗೆ ಮೂರು ಕಳೆದ್ರೆ ಇಪ್ಪತ್ತೊಂದು ಇಪ್ಪತ್ತೊಂದನ್ನು ಯು ಅಂತ ಕೋಟ್ ಮಾಡ್ತೀವಿ ಸೊ ಅದೇ ಥರನಾಗಿ ಹದಿನಾರರಲ್ಲಿ ಮೂರು ಕಳೆದ್ರೆ ಹದಿಮೂರು ಹದಿಮೂರು ಯಾವುದಪ್ಪ ಅಂದರೆ ಎಮ್ ಹದಿನೈದರಲ್ಲಿ ಮೂರು ಕಳೆದ್ರೆ ಹನ್ನೆರಡು ಹನ್ನೆರಡು ಯಾವುದಂದರೆ ಎಲ್ ಸೊ ಹತ್ತೊಂಬತ್ತರಲ್ಲಿ ಮೂರು ಕಳೆದ್ರೆ ಹದಿನಾರು ಪಿ ಸೊ ಅಗೇನ್ ಬಿ ಸೊ ಈ ಥರ ನೀವು ಮಾಡಬೇಕಾಗತ್ತೆ ಇದು ಒಂಚೂರು ಟೈಮ್ ಹಿಡಿಯುತ್ತೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಎಕ್ಸಾಮಲ್ಲಿ ನಿಮ್ಮದೇನಂದರೆ ಎಸ್ ಎಸ್ ಸಿ ಡಿ ಜಿ ಡಿ ಎಕ್ಸಾಮು ಆನ್ಲೈನ್ ಎಕ್ಸಾಮ್ ಆಗಿರೋದ್ರಿಂದ ನೀವು ಜಸ್ಟ್ ಆಪ್ಷನ್ ನೋಡಿ ಟಿಕ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೋಡಿರಿ ಎಲ್ಲ ಆಪ್ಷನ್ನು ಒಂದೇ ತರನಾದ ಪ್ಯಾಟ್ರನ್ ಇದೆ ಫಸ್ಟ್ ಲೆಟ್ರ್ ಬಿ ಇದೆ ಸೊ ಫಸ್ಟ್ ಲೆಟ್ರ್ ಬಗ್ಗೆ ತಲೆ ಕೆಟ್ಟ್ಕೊಬಿಡ್ರಿ ನೆಕ್ಸ್ಟ್ ಎಕ್ಸ್ ಇದೆ ನೆಕ್ಸ್ಟ್ ಲೆಟ್ರ್ ಏನಿದೆ ಮೂರು ಆಪ್ಷನಲ್ಲಿ ಸೇಮ್ ಇದೆ ಯು ಅಂತೇಳಿ ಸೊ ಮೂರು ಆಪ್ಷನ್ನು ನೋಡಿರಿ ಒಂದು ಆಪ್ಷನ್ ಇಲ್ಲ ಸೊ ಈಗ ಎಕ್ಸ್ ಟ್ವೆಂಟಿ ಫೋರ್ ಆದರೆ ಯು ಏನಾಗುತ್ತೆ ಟ್ವೆಂಟಿ ಒನ್ ಆಗುತ್ತೆ ಸೊ ಆಪ್ಷನ್ ಮೂರು ನೋಡಿರಿ ಆಮೇಲೆ ಏನಿದೆ ಎಮ್ ಇದೆ ಸೊ ಪಿ ಸಿಕ್ಸ್ಟೀನ್ ಆದರೆ ಎಮ್ ಟ್ವೆಲ್ವ್ ಆಗುತ್ತೆ ಈ ಎರಡು ಆಪ್ಷನ್ನ ಕಂಪೇರ್ ಮಾಡ್ತಾ ಹೋಗ್ರಿ ಅದು ಎಲ್ಲಿವರೆಗೂ ಸೇಮ್ ಇದೆ ಎಲ್ವರೆಗೂ ಸೇಮ್ ಇದೆ ಎಲ್ಲಿ ಬಿಡಿ ನೆಕ್ಸ್ಟ್ ಏನು ಪಿಗೆ ಅಂದರೆ ಎಸ್ಸಿಗೆ ನೀವು ಕಂಪೇರ್ ಮಾಡಬೇಕು ಇಲ್ಲಿ ಎಕ್ಸ್ ಇಲ್ಲಿ ಇಲ್ಲೇನು ಬರುತ್ತೆ ಅಂತ ಸೊ ಎಕ್ಸ್ ನೈನ್ಟೀನ್ ಇದ್ದರೆ ನೈನ್ಟೀನ್ ಮೈನಸ್ ತ್ರೀ ಆದರೆ ಸಿಕ್ಸ್ಟೀನ್ ಆಗುತ್ತೆ ಸಿಕ್ಸ್ಟೀನ್ ಲೇಟರ್ ಯಾವುದು ಇರುತ್ತೆ ಅಂದರೆ ಪಿ ಇರುತ್ತೆ ಸೊ ಹಾಗಾಗಿ ಈ ಆಪ್ಷನ್ ಕರೆಕ್ಟ್ ಆಗುತ್ತೆ ಸೊ ನೀವು ಫಸ್ಟು ಈ ಥರ ಪ್ರ್ಯಾಕ್ಟೀಸ್ ಮಾಡಿ ಮಾಡಿದರೆ ನಿಮಗೆ ಎಕ್ಸಾಮಲ್ಲಿ ಈ ಥರ ಕಂಪ್ಯಾರಿಸನ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಸೊ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ ನಿಮಗೆ ಕಂಪ್ಯಾರಿಸನ್ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಇಫ್ ಬಿ ಇಸ್ ಕೋಡೆಡ್ ಆ್ಯಸ್ ನೈನ್ ಎಫ್ ಇಸ್ ಕೋಡೆಡ್ ಆಸ್ ತ್ರೀ ಕ್ಯೂ ಈಸ್ ಕೋಡೆಡ್ ಎಟ್ ಟು ಟು ಡಿ ಇಸ್ ಕೋಡೆಡ್ ಎಟ್ ಏಟ್ ಟಿ ಇಸ್ ಕೋಡೆಡ್ ಆಸ್ ಒನ್ ಎಮ್ ಇಸ್ ಕೋಡೆಡ್ ಆ್ಯಟ್ ಸಿಕ್ಸ್ ಕೆ ಇಸ್ ಕೋಡೆಡ್ ಆ್ಯಟ್ ಸೆವೆನ್ ದೆನ್ ವಾಟ್ ಈಸ್ ಕೋಡ್ ಫ್ರಮ್ ಎಫ್ ಬಿ ಎಮ್ ಕೆ ಕ್ಯೂ ಟಿ ಸೊ ಇದನ್ನು ನೀವು ಫಸ್ಟ್ ಏನು ಮಾಡ್ರಿ ನಾರ್ಮಲ್ ಮೆಥಡಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಆಮೇಲೆ ಈಸಿಯಾಗಿ ಟ್ರಿಕ್ನಲ್ಲಿ ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದು ಹೇಳ್ತೀನಿ ಫಸ್ಟು ನಾವು ಬರ್ಕೊಂಬಿಡೋಣ ಬಿನ ಏನಂತ ಕೋಡ್ ಮಾಡಿದ್ದಾರೆ ಅಂದರೆ ಒಂಬತ್ತು ಅಂತ ಕೋಡ್ ಮಾಡಿದ್ದಾರೆ ಎಫ್ನ ಮೂರು ಅಂತ ಕೋಡ್ ಮಾಡಿದ್ದಾರೆ ಕ್ಯೂನ ಎರಡು ಅಂತ ಕೋಡ್ ಮಾಡಿದ್ದಾರೆ ಅದೇ ಥರನಾಗಿ ಡಿನ ಎಂಟು ಅಂತ ಕೋಡ್ ಮಾಡಿದ್ದಾರೆ ಆಮೇಲೆ ಟಿನ ಒನ್ ಅಂತ ಕೋಡ್ ಮಾಡಿದ್ದಾರೆ ಸೊ ಆಮೇಲೆ ಎಮ್ನ ಸಿಕ್ಸ್ ಅಂತ ಕೋಡ್ ಮಾಡಿದ್ದಾರೆ ಆಮೇಲೆ ಕೆ ಏನು ಮಾಡಿದ್ದಾರೆ ಅಂದರೆ ಸೆವೆನ್ ಅಂತ ಕೋಡ್ ಮಾಡಿದ್ದಾರೆ ಹಾಗಾದರೆ ಎಫ್ ಬಿ ಎಮ್ ಕೆ ಕ್ಯೂ ಟಿ ಇದಕ್ಕೆ ಬರುವಂಥ ಕೋಡಿಂಗ್ ಅಂತ ಕೇಳಿದ್ದಾರೆ ಸೊ ನಾವಿಲ್ಲಿ ರಿಪ್ಲೇಸ್ ಮಾಡ್ತಾ ಹೋಗೋಣ ಎಫಿಗೇನಿದೆ ತ್ರೀ ಇದೆ ಬಿಗೇನಿದೆ ನೈನ್ ಇದೆ ನೆಕ್ಸ್ಟ್ ಎಮ್ ಈಗೇನಿದೆ ಸಿಕ್ಸ್ ಇದೆ ಆಮೇಲೆ ಕೆಗೇನಿದೆ ಸೆವೆನ್ ಇದೆ ಕ್ಯೂಗೇನಿದೆ ಟೂ ಇದೆ ಟಿಗೇನಿದೆ ಒನ್ ಇದೆ ಸೊ ನಮ್ಮ ಆನ್ಸರ್ ಏನಂದರೆ ತ್ರೀ ನೈನ್ ಸಿಕ್ಸ್ ಸೆವೆನ್ ಟೂ ಒನ್ ಸೊ ನೀವು ಈ ಥರನಾದರೂ ಮಾಡ್ಬೋದು ಇಲ್ಲ ಬ ಜಸ್ಟ್ ನೀವು ಆಪ್ಷನ್ ಮೂಲಕ ಮಾಡ್ತೀನಂದರೆ ಒಂದು ಈಸಿ ಟ್ರಿಕ್ ಇದೆ ಏನಂದರೆ ಸೊ ಫಸ್ಟು ನಾಲ್ಕು ಆಪ್ಷನ್ ನೋಡಿರಿ ಫಸ್ಟ್ ನಾಲ್ಕು ಆಪ್ಷನಲ್ಲಿ ತ್ರೀ ಕಾಮನ್ ಇದೆ ಸೊ ವರಿ ಮಾಡ್ಕೊಬಿಡ್ರಿ ನೆಕ್ಸ್ಟ್ ಆಪ್ಷನಲ್ಲಿ ನೋಡ್ರಿ ಎರಡರಲ್ಲಿ ನೈನ್ ಇದೆ ಎರಡು ಆಪ್ಷನಲ್ಲಿ ಸಿಕ್ಸ್ ಇದೆ ಸೊ ಕಂಪ್ಯಾರಿಸನ್ ಮಾಡಿರಿ ಬೀಗೆ ಯಾವ ಲೆಟ್ರ್ ಕೋಟ್ ಮಾಡಿದ್ದಾರೆ ಅವರು ಬೀಗೆ ನೈನ್ನ ಮಾಡಿದ್ದಾರೆ ಹೀಗಾಗಿ ಇವೆರಡು ಆಪ್ಷನ್ ಬರೋಲ್ಲ ಸೊ ಇವೆರಡು ಆಪ್ಷನ್ ನೀವು ಫಸ್ಟಲ್ಲೇ ಕ್ಯಾನ್ಸಲೇಷನ್ ಮಾಡಿಬಿಡ್ತಾರೆ ಇನ್ನು ಉಳಿದಿದ್ದು ಎರಡು ಆಪ್ಷನಲ್ಲಿ ನೀವು ಕಂಪ್ಯಾರಿಸನ್ ಮಾಡಬೇಕು ನೆಕ್ಸ್ಟ್ ನೋಡಿ ತ್ರೀ ನೈನ್ ಸಿಕ್ಸ್ ತ್ರೀ ನೈನ್ ಸಿಕ್ಸ್ ನೆಕ್ಸ್ಟ್ ಲೆಟ್ರ್ ಕೂಡ ಸೇಮ್ ಇದೆ ತಲೆ ಕೆಟ್ಸ್ಕೊಬೇಡಿ ಇಲ್ಲಿ ಒನ್ ಇದೆ ಅಲ್ಲಿ ಸೆವೆನ್ ಇದೆ ಸೊ ಆನ್ಸರ್ ಅಂತ ಚೆಕ್ ಮಾಡಬೇಕು ಸೊ ಇಲ್ಲಿ ಫೋರ್ತ್ ಲೆಟ್ರ್ ಯಾವುದಿದೆ ಕೆ ಅಂತಿದೆ ಕೆನ ಏನಂತ ಕೋಡ್ ಮಾಡಿದ್ದಾರೆ ಸೆವೆನ್ ಅಂತ ಕೋಡ್ ಮಾಡಿದ್ದಾರೆ ಸೊ ಹಾಗಾಗಿ ಇದೇನಾಗುತ್ತೆ ಅಂದರೆ ರಾಂಗ್ ಆನ್ಸರ್ ಆಗುತ್ತೆ ಇದು ರೈಟ್ ಆನ್ಸರ್ ಆಗುತ್ತೆ ಸೊ ನೀವು ಈ ಥರ ಸಪ್ರೇಟಾಗಿ ಬರ್ಕೊಂಡು ಮಾಡ್ಬೋದು ಬಡ ನಿಮಗೆ ಟೈಮ್ ಕನ್ಸೆಷನ್ ಇರೋದ್ರಿಂದ ನೀವು ಇನ್ನೂ ಪಾಸ್ಟಾಗಿ ಮಾಡ್ತೀನಿ ಅಂದರೆ ಆಪ್ಷನ್ ಕಂಪ್ಯಾರಿಸನ್ ಮೂಲಕ ಮಾಡ್ಬೋದು ಸಿಂಪಲ್ ಫಸ್ಟು ಲೆಟರ್ಸ್ ನೋಡ್ಕೊಂಡು ಹೋಗ್ರಿ ಡಿಫ್ರೆನ್ಸ್ ಇರೋದನ್ನ ಎಲಿಮಿನೇಟ್ ಮಾಡ್ತಾ ಹೋದರೆ ನಿಮ್ಗೆ ಆನ್ಸರ್ ಈಸಿಯಾಗಿ ಬರುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಸೆಲೆಕ್ಟ್ ದ ಆಪ್ಷನ್ ದ್ಯಾಟ್ ಈಸ್ ರಿಲೇಟೆಡ್ ಟು ದ ತರ್ಡ್ ಟರ್ಮ್ ಇನ್ ದ ಸೇಮ್ ವೇ ಸೆಕೆಂಡ್ ಟರ್ಮ್ ಈಸ್ ರಿಲೇಟೆಡ್ ಟು ದ ಫಸ್ಟ್ ಸೊ ಇಲ್ಲಿ ಏನು ಕ್ವಶನಲ್ಲಿ ಏನು ಹೇಳಿದ್ದಾರೆ ಅಂದರೆ ಈ ಸೆಕೆಂಡ್ ಟರ್ಮು ಫಸ್ಟ್ ಟರ್ಮಿಗೆ ಯಾವ ರೀ ಯಾವ ಥರ ರಿಲೇಟ್ ಆಗಿದೆ ಅದೇ ಥರನಾಗಿ ನೀವು ನಾಲ್ಕನೇ ವರ್ಡ್ನ ಕಂಡು ಮೂರನೇ ಟರ್ಮ್ನ ಯೂಸ್ ಮಾಡಿಕೊಂಡು ಅಂತ ಸೊ ನೋಡ್ರಿ ಇಲ್ಲೇ ಇಲ್ಲೇನಿದೆ ಎ ಸಿ ಇ ಜಿ ಅಂತಿದೆ ಇಲ್ಲಿ ಬಿ ಡಿ ಎಫ್ ಎಚ್ ಅಂತಿದೆ ಸೊ ಇವರು ಏನು ಮಾಡಿದ್ದಾರೆ ಅಂದರೆ ಒಂದು ಲೆಟ್ರನ್ನ ಜಂಪ್ ಮಾಡ್ತಾ ಹೋಗಿದ್ದಾರೆ ಸೊ ಎ ಇಂದ ಬಿಗೆ ನೆಕ್ಸ್ಟ್ ಲೆಟರ್ ಸಿ ಇಂದ ಡಿಗ ನೆಕ್ಸ್ಟ್ ಲೆಟರ್ ಇಂದ ಎಫ್ ಪಿಗೆ ನೆಕ್ಸ್ಟ್ ಲೆಟರ್ ಜಿಯಿಂದ ಹೆಚ್ಗೆ ನೆಕ್ಸ್ಟ್ ಲೆಟರ್ ಸೊ ಇಲ್ಲಿ ಜಸ್ಟ್ ಒನ್ ಲೆಟ್ರ್ ಏನು ಮಾಡಿದ್ದಾರೆ ಅಂದರೆ ಜಂಪ್ ಮಾಡ್ತಾ ಹೋಗಿದ್ದಾರೆ ಸೊ ಹಾಗೆ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಕೂಡ ಒಂದು ಲೆಟ್ರನ್ನ ಜಂಪ್ ಮಾಡ್ತಾ ಹೋಗ್ಬೇಕು ಸಿ ಆದಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ ಡಿ ಬರುತ್ತೆ ಇ ಆದಮೇಲೆ ಎಫ್ ಬರುತ್ತೆ ಜಿ ಆದಮೇಲೆ ಎಚ್ ಬರುತ್ತೆ ಐ ಆದಮೇಲೆ ಜೆ ಬರುತ್ತೆ ಸೊ ಆನ್ಸರ್ ಏನಾಗುತ್ತೆ ಅಂದ್ರೆ ನಮ್ಮದು ಡಿ ಎಫ್ ಎಚ್ ಜೆ ಸೊ ಈ ಥರ ನೀವು ಪ್ರಾಕ್ಟೀಸ್ ಮಾಡಬೇಕು ಜೆ ಎಷ್ಟು ಪ್ರಾಕ್ಟೀಸ್ ಮಾಡಿದ್ರಲ್ಲ ಅಷ್ಟು ಈಸಿಯಾಗಿ ನಿಮಗೆ ಆನ್ಸರ್ ಬರುತ್ತೆ ಸೊ ನಾಲ್ಕನೇ ಕ್ವಶನ್ ನೋಡಿರಿ ನಾಲ್ಕನೇ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸೊ ಇದೊಂದು ರೀಸನಿಂಗ್ ಕ್ವಶನ್ ಆಗಿದೆ ನೀವು ಇದನ್ನು ಯಾವ ಥರ ಸಾಲ್ವ್ ಮಾಡ್ತೀರಂದರೆ ಫಸ್ಟು ಕೊಟ್ಟಿರೋ ಸ್ಟೇಟ್ಮೆಂಟ್ನ ಒಂದು ಕಡೆ ನೀಟಾಗಿ ಬರ್ಕೊಂಬಿಡ್ರಿ ಆಮೇಲೆ ಅದ್ರ ಮೇಲೆ ಕನ್ಕ್ಲೂಷನ್ ಡ್ರಾ ಮಾಡ್ಕೊರಿ ಅಂದರೆ ಈಸಿ ಆಗುತ್ತೆ ಸೊ ಭಾಳ ಜನ ಏನು ಮಾಡ್ತಾರೆ ರೀಸ್ನಿಂಗ್ ಕ್ವಶನ್ಸಲ್ಲಿ ಈಸ್ ಸಾರಿ ರೀಸನಿಂಗ್ ಕ್ವಶನ್ಸಲ್ಲಿ ಏನು ಮಾಡ್ತಾರೆ ಅಂದರೆ ಸ್ಟೇಟ್ಮೆಂಟ್ನ ಒನ್ ಬೈ ಒನ್ ಕನ್ಸಿಡರ್ ಮಾಡಲ್ಲ ಮೆಷಪ್ ಮಾಡಿಬಿಡ್ತಾರೆ ಸೊ ಆನ್ಸರ್ ಬರೋಲ್ಲ ಸೊ ಇಲ್ಲೇನು ಕ್ವಶನ್ ಇದೆ ನೋಡ್ರಿ ಫೈವ್ ಚೇರ್ಸ್ ಸಿ ಒನ್ ಸಿ ಟು ಸಿ ತ್ರೀ ಸಿ ಫೋರ್ ಆರ್ ಪ್ಲೇಸ್ಡ್ ಒನ್ ಅಬೌದ ಅ ಅದರ್ ಸೊ ಇಲ್ಲಿ ಐದು ಚೇರ್ಗಳಿದೆ ಸಿ ಒನ್ ಸಿ ಟು ಸಿ ತ್ರೀ ಸಿ ಫೋರ್ ಮತ್ತು ಸಿ ಫೈವ್ ಅವನೇನಂದರೆ ಒಂದ್ರ ಮೇಲೆ ಒಂದು ಇಟ್ಟಿದ್ದಾರೆ ಬಟ್ ಆರ್ಡ್ರೊಳಗಿಲ್ಲ ಸಿ ಒನ್ ಈಸ್ ಅಬೋ ಸಿ ಟು ಸೊ ಇಲ್ಲಿ ಸಿ ಒನ್ನು ಸಿ ಟು ಮೇಲಿದೆ ಸಿ ಒನ್ ಈಸ್ ಅಬೋ ಸಿ ಟು ಫಸ್ಟ್ ಸ್ಟೇಟ್ಮೆಂಟಲ್ಲಿ ಸೆಕೆಂಡ್ ಏನು ಹೇಳಿದ್ದಾರೆ ಅಂದರೆ ಸಿ ತ್ರೀ ಈಸ್ ಅಬೋ ಸಿ ಫೋರ್ ಸಿ ತ್ರೀ ಈಸ್ ಅಬೋ ಸಿ ಫೋರ್ ನೆಕ್ಸ್ಟ್ ಇಲ್ಲಿ ಬರ್ಕೋರಿ ಸಿ ತ್ರೀ ಈಸ್ ಅಬೋ ಸಿ ಫೋರ್ ಬಟ್ ಬಿಲೋ ಸಿ ಫೈ ಸಿ ತ್ರೀ ಸಿ ಫೋರ್ ಮೇಲಿದೆ ಬಟ್ ಸಿ ಫೈ ಕೆಳಗಡೆ ಇದೆ ಅಂತ ಕೊಟ್ಟಿದ್ದಾರೆ ಸೊ ಅದರ ನೆಕ್ಸ್ಟ್ ಸ್ಟೇಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾರೆ ನೋಡಿರಿ ಸಿ ಫೋರ್ ಈಸ್ ಅಬೋ ಸಿ ಒನ್ ಸಿ ಫೋರು ಸಿ ಒನ್ ಮೇಲಿದೆ ಅಂತ ಕೊಟ್ಟಿದ್ದಾರೆ ಸಿ ಫೋರ್ ಈಸ್ ಅಬೋ ಸಿ ಒನ್ ಸೊ ಹಾಗಾದರೆ ವಿಚ್ ಚೇರ್ ಈಸ್ ಇನ್ ಮಿಡಲ್ ಹಾಗಾದರೆ ಯಾವ ಚೇರು ಮಧ್ಯದಲ್ಲಿದೆ ಅಂತ ಕೇಳಿದ್ದಾರೆ ಸೊ ಮೂರು ಸ್ಟೇಟ್ಮೆಂಟ್ ನೋಡಿರಿ ಫಸ್ಟ್ ಏನಂದರೆ ಸಿ ಟು ಸಿ ಒನ್ ಮೇಲೆ ಸಿ ಒನ್ ಸಿ ಟು ಮೇಲಿದೆ ಸಿ ತ್ರೀ ಸಿ ಫೋರ್ ಮೇಲಿದೆ ಬಟ್ ಸಿ ಫೈ ಕೆಳಗಿದೆ ಲಾಸ್ಟ್ ಸ್ಟೇಟ್ಮೆಂಟಲ್ಲಿ ಸಿ ಫೋರ್ ಸಿ ಒನ್ ಮೇಲಿದೆ ಸೊ ಮೂರು ಕಂಪ್ಯಾರಿಸನ್ ಮಾಡಿದಾಗ ಇಲ್ಲಿ ನೋಡಿರಿ ಸಿ ಫೈ ಸಿ ತ್ರೀ ಸಿ ಫೋರ್ ಸಿ ಫೋರ್ ಕೆಳಗಡೆ ಏನು ಬರುತ್ತೆ ಸಿ ಒನ್ ಬರುತ್ತೆ ಸೊ ಅದನ್ನೊಂದು ಕಡೆ ಬರ್ಕೊಂಬಿಡೋಣ ಸಿ C3, ಸಿ ತ್ರೀ ಸಿ ಫೋರ್ ಸಿ ಫೋರ್ ಕೆಳಗಡೆ ಏನು ಬರುತ್ತೆ ಸಿ ಒನ್ ಬರುತ್ತೆ ಸಿ ಒನ್ ಕೆಳಗಡೆ ಸಿ ಟು ಸೊ ಇಲ್ಲಿ ಮಧ್ಯದಲ್ಲಿರೋ ಚೇರ್ ಯಾವುದು ಸಿ ಫೋರ್ ಸೊ ಹಾಗಾದರೆ ಆನ್ಸರ್ ಏನಾಗುತ್ತೆ ಅಂದರೆ ಫೋರ್ತ್ ಆಪ್ಷನ್ ಆಗುತ್ತೆ ಸೊ ನೀವು ಏನು ಮಾಡಬೇಕಂದ್ರೆ ಕೊಟ್ಟಿರೋ ಸ್ಟೇಟ್ಮೆಂಟ್ನ ನೀಟಾಗಿ ಬರ್ಕೊಂಡು ಒಂದು ಕಡೆ ಬರ್ಕೊಂಡ್ರೆ ನಿಮಗೆ ನೀಟಾಗಿ ರೀಸನಿಂಗ್ ಕ್ವಶನ್ನ ಆನ್ಸರ್ ಮಾಡ್ಬೋದು ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಇದು ಇಲ್ಲಿಂದ ಏನಂದರೆ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಸ್ಟಾರ್ಟ್ ಆಗಿದೆ

ಸೊ ಇದೇನಂದರೆ ಬಾಡಮಸ್ ತೇರ ಮೇಲೆ ಮಾಡೋದು ಅಂತ ಲೆಕ್ಕ ಫಸ್ಟು ಬರ್ಕೊಂಬಿಡ್ರಿ ಫಿಫ್ಟಿ ಫೋರ್ ಝಡ್ ತ್ರೀ ವೈ ಟ್ವೆಂಟಿ ಟೂ ಎಕ್ಸ್ ಫೈ ಸೊ ಇಲ್ಲಿ ನೋಡ್ರಿ ಝಡ್ ಅಂತ ಅಂದರೆ ಏನಂತ ಹೇಳಿದರೆ ಝಡ್ ಅಂದರೆ ಡಿವೈಡೆಡ್ ಬೈ ಅಂತ ಹೇಳಿದ್ದಾರೆ ಭಾಗಕರ ಅಂತ ಹೇಳಿದ್ದಾರೆ ವೈ ಅಂತಂದರೆ ಏನಂತ ಹೇಳಿದಾರೆ ವೈ ಅಂದರೆ ಕೂಡ್ಸೋದು ಅಂತ ಹೇಳಿದ್ದಾರೆ ಅದೇ ಥರನಾಗಿ ಎಕ್ಸ್ ಅಂತ ಅಂದರೆ ಏನಂತ ಹೇಳಿದರೆ ಮಲ್ಟಿಪ್ಲಿಕೇಶನ್ ಅಂತ ಹೇಳಿದ್ದಾರೆ ಸೊ ಅದು ಗುಣಾಕಾರ ಸೊ ಈ ಲೇಖನ ನೀವು ಯಾವ ಥರ ಸಾಲ್ವ್ ಮಾಡ್ತೀರಂದರೆ ಬೋಡಮಸ್ ತೆರೆ ಮೇಲೆ ಸಾಲ್ವ್ ಮಾಡೋಕ್ಕಾಗುತ್ತೆ ಕನ್ನಡದಲ್ಲಾದರೆ ಆ ವಿ ಬಾಗು ಸವ್ಯ ಅಂಥೇಳಿ ಸೊ ಇಲ್ಲಿ ಆ ಅಂದರೆ ಆವೃತಗಳು ವಿ ಅಂದರೆ ಬಾ ಅಂದರೆ ಬಾಗಾಕಾರ ಗು ಅಂದರೆ ಗುಣಾಕಾರ ಎಸ್ ಸಮ್ ಅಂದರೆ ಸಂಕಲನ ವೇ ಅಂದರೆ ವ್ಯವಕಲನ ಅದೇ ಥರನಾಗಿ ಬಿ ಅಂದರೆ ಬ್ರಾಕೆಟ್ಸ್ ಓ ಅಂದರೆ ಆಫ್ ಡಿ ಅಂದರೆ ಡಿವಿಷನ್ ನೆಕ್ಸ್ಟ್ ಎಮ್ ಅಂದರೆ ಮಲ್ಟಿಪ್ಲಿಕೇಶನ್ ಎ ಅಂದರೆ ಅಡಿಷನ್ ಎಸ್ ಅಂದರೆ ಸಬ್ಸ್ಯಾಕ್ಷನ್ ಸೊ ಈ ರೀತಿಯಾಗಿ ನೀವೇನಂದರೆ ಇದನ್ನು ಸಾಲ್ವ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಾವು ಬರ್ಕೊಂಬಿಡೋಣ ಫಿಫ್ಟಿ ಫೋರ್ ಡಿವೈಡೆಡ್ ಬೈ ತ್ರೀ ಪ್ಲಸ್ ಟ್ವೆಂಟಿ ಟೂ ಇಂಟು ಫೈ ಸೊ ಇವಾಗ ಈ ತೆರನ ಪ್ರಕಾರ ಹೋಗೋಣ ಫಸ್ಟ್ ಇಲ್ಲಿ ಯಾವುದು ಅಂದರೆ ಭಾಗಾಕಾರ ಬರುತ್ತೆ ಡಿವಿಷನ್ ಸೊ ಫಸ್ಟು ಡಿವೈಡ್ ಮಾಡಿ ಫಿಫ್ಟಿ ಫೋರ್ನ ತ್ರೀಯಲ್ಲಿ ಡಿವೈಡ್ ಮಾಡಿದರೆ ಎಷ್ಟಾಗುತ್ತೆ ಐವತ್ನಾಲ್ಕನ ಮೂರಿಂದ ಭಾಗಾಕಾರ ಮಾಡಿದಾಗ ಹದಿನೆಂಟು ಉತ್ತರ ಬರುತ್ತೆ ಪ್ಲಸ್ ಪ್ಲಸ್ ತ್ರೀ ಓ ಹದಿನೆಂಟು ಪ್ಲಸ್ ಇಪ್ಪತ್ತೆರಡು ಎಂಟು ಐದು ಬರುತ್ತೆ ನೆಕ್ಸ್ಟ್ ಏನು ಬರುತ್ತಿಲ್ಲಿ ಗು ಗುಣಾಕಾರ ಸೊ ಗುಣಾಕಾರ ಮಾಡಿರಿ ಸೊ ಇಪ್ಪತ್ತೆರಡು ಐದಲೇ ಸೊ ನಿಮಗೆಲ್ಲ ಗೊತ್ತು ಇಪ್ಪತ್ತೆರಡು ಐದೇ ಮಾಡೋದು ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಟೈಮ್ ಇಡುತ್ತೆ ಇಪ್ಪತ್ತೆರಡು ಒಂದಲೆ ಇಪ್ಪತ್ತೆರಡು ಇಪ್ಪತ್ತೆರಡು ಎರಡೇ ನಲ್ವತ್ನಾಲ್ಕು ಆ ಥರ ಮಾಡೋದಕ್ಕಿಂತ ನೀವು ಇದನ್ನು ಡಿವೈಡ್ ಮಾಡ್ಕೊರಿ ಯಾವ ಥರ ಅಂದರೆ ಇಪ್ಪತ್ತೆರಡನ್ನ ಇಪ್ಪತ್ತು ಪ್ಲಸ್ ಎರಡು ಮಾಡಿಕೊರಿ ಇಪ್ಪತ್ತೈದೇ ಎಷ್ಟಾಗುತ್ತೆ ನೂರಾಗುತ್ತೆ ಸೊ ನಿಮಗೆ ಇಪ್ಪತ್ತೆರಡನ್ನ ಈ ಥರ ಡಿವೈಡ್ ಮಾಡಿಕೊರಿ ಇಪ್ಪತ್ತು ಪ್ಲಸ್ ಎರಡು ಅಂತ ಸೊ ಇಪ್ಪತ್ತೈದೇ ಎಷ್ಟಾಗುತ್ತೆ ಇಲ್ಲಿ ನಿಮಗೆ ನೂರಾಗುತ್ತೆ ಸೊ ಎರಡು ಐದೇ ಎಷ್ಟಾಗುತ್ತೆ ಹತ್ತಾಗುತ್ತೆ ಸೊ ಇಪ್ಪತ್ತೆರಡು ಇಲ್ಲೇ ಎಷ್ಟಾಗುತ್ತೆ ನೂರ ಹತ್ತಾಗುತ್ತೆ ಸೊ ಈ ಥರ ನೀವು ಡಿವೈಡ್ ಮಾಡಿಕೊಂಡು ಆ್ಯಡ್ ಮಾಡೋದ್ರಿಂದ ನಿಮ್ಮ ಕ್ಯಾಲ್ಕುಲೇಷನ್ ಸ್ಪೀಡು ಚೆನ್ನಾಗಿರುತ್ತೆ ಆಮೇಲೆ ಜಾಸ್ತಿ ಆಗುತ್ತೆ ಸೊ ಇಪ್ಪತ್ತೆರಡು ಇಲ್ಲೇ ಎಷ್ಟಾಯಿತು ನೂರ ಹತ್ತಾಯಿತು ಪ್ಲಸ್ ಹದಿನೆಂಟು ಸೊ ನೂರ ಹತ್ತಕ್ಕೆ ಹದಿನೆಂಟು ಸೇರಿಸಿದ್ರೆ ಎಷ್ಟಾಗುತ್ತೆ ನೂರ ಇಪ್ಪತ್ತೆಂಟು ಆಗುತ್ತೆ ಸೊ ಇಲ್ಲಿ ನಮ್ಮ ಆನ್ಸರ್ ಏನಂದರೆ ನೂರ ಇಪ್ಪತ್ತೆಂಟು ಆಪ್ಷನ್ ಬಿ ಸೊ ಈ ಥರನಾಗಿ ನೀವೇನಂದರೆ ಪ್ರ್ಯಾಕ್ಟೀಸ್ ಮಾಡಬೇಕಾಗತ್ತೆ ಸೊ ನೀವೇನಾದರೂ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಯಾವಾಗಲೂ ಮಲ್ಟಿಪ್ಲಿಕೇಶನ್ ಇದ್ದಾಗ ನೀವು ನೀರೆಸ್ಟ್ ಡಿಸಿಟಿಗೆ ಏನಂದರೆ ಜಾಸ್ತಿ ಆದರೂ ಮಾಡ್ಕೊರಿ ಕಮ್ಮಿ ಆದರೂ ಮಾಡಿಕೊಡಿ ಮಾಡ್ಕೊಂಡು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಿಮ್ಗೆ ಈಸಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ಕೇಳಿರಿ ದ ಮಾರ್ಕೆಟ್ ಪ್ರೈಸ್ ಆಫ್ ಅನ್ ಐಟಮ್ ಈಸ್ ನೈನ್ ಹಂಡ್ರೆಡ್ ಬಟ್ ರಿಟೇಲರ್ ಪರ್ಚೇಸಸ್ ಇಟ್ ಆ್ಯಟ್ ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆ್ಯಂಡ್ ಸೆಲ್ಸ್ ಇಟ್ ಆ್ಯಟ್ ನೈನ್ ಹಂಡ್ರೆಡ್ ರುಪೀಸ್ ದ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆಫ್ ರಿಟೇಲರ್ ಸೊ ಇಲ್ಲೇನು ಮಾಡಿದಾನಂದರೆ ಒಬ್ಬ ವ್ಯಕ್ತಿ ಒಂದು ಒಂದು ಐಟಮ್ ತಗೊಂಡಿದ್ದಾನೆ ಅದರ ಮಾರ್ಕೆಟ್ ಪ್ರೈಸ್ ಎಷ್ಟಿದೆಪ್ಪ ಅಂದರೆ ನೈನ್ ಹಂಡ್ರೆಡ್ ರುಪೀಸ್ ಇದೆ ಬಟ್ ಅವ್ನು ಏನು ಮಾಡ್ತಾನಂದರೆ ಅದನ್ನು ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ತೊಗೊತಾನೆ ಒಂದು ವಸ್ತು ಏನು ಮಾಡ್ತಾನೆ ನಲ್ವತ್ತು ಪರ್ಸೆಂಟ್ ಡಿಸ್ಕೌಂಟಲ್ಲಿ ತೊಗೊತಾನೆ ಸೊ ಹಾಗಾಗಿ ಒಂದು ಕಾಸ್ಟ್ ಪ್ರೈಸ್ ಏನಾಗುತ್ತೆ ಫೋರ್ಟಿ ಪರ್ಸೆಂಟ್ ಆಫ್ ಸಾರಿ ಕಾಸ್ಟ್ ಪ್ರೈಸ್ ಏನಾಗುತ್ತೆ ಸಿಕ್ಸ್ಟಿ ಪರ್ಸೆಂಟ್ ಆಫ್ ನೈನ್ ಹಂಡ್ರೆಡ್ ಆಗುತ್ತೆ ಸೊ ಅವ್ನಿಗೆ ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗೋದ್ರಿಂದ ಸಿಕ್ಸ್ಟಿ ಪರ್ಸೆಂಟ್ ಅವನಿಗೆ ಕಾಸ್ಟ್ ಪ್ರೈಸ್ ಬೀಳುತ್ತೆ ಹಾಗಾಗಿ ಅದು ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ ಅಂದರೆ ಸಿಕ್ಸ್ಟಿ ಇಂಟು ನೈನ್ ಹಂಡ್ರೆಡ್ ಡಿವೈಡೆಡ್ ಬೈ ಹಂಡ್ರೆಡ್ ಆಗುತ್ತೆ ಸೊ ಎರಡು ಎರಡು ಪೂಜೆ ಆಗುತ್ತೆ ಆರು ಒಂಬತ್ತಲೇ ಐವತ್ನಾಲ್ಕು ಐದುನೂರ ನಲ್ವತ್ತೇನಾಗುತ್ತೆ ಅಂದರೆ ಅವನಿಗೆ ಕಾಸ್ಟ್ ಪ್ರೈಸ್ ಆಗುತ್ತೆ ಆಮೇಲೆ ಏನು ಮಾಡ್ತಾನೆ ಅಂದರೆ ಈ ಆರ್ಟಿಕಲ್ನ ಅಂದರೆ ಈ ವಸ್ತುನ ಮತ್ತೆ ಒಂಬೈನೂರು ರೂಪಾಯಿಗೆ ಸೇಲ್ ಮಾಡ್ತಾನೆ ಒಂಬೈನೂರು ರೂಪಾಯಿಗೆ ಸೇಲ್ ಮಾಡ್ತಾನೆ ಸೇಲ್ ಮಾಡಿದಾಗ ಅವನಿಗೆ ಆಗುವಂಥ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಲಾಭಾಂಶ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿ ಅವನಿಗೆ ಕಾಸ್ಟ್ ಪ್ರೈಸ್ ಎಷ್ಟಿದೆ ಫೈ ಫೋರ್ಟಿ ಇದೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಕ್ಕೆ ಮಾರಿದಾನೆ ಮತ್ತು ಒಂಬೈನೂರು ರೂಪಾಯ್ಗೆ ಮಾರಿದ್ದಾನೆ ಇಲ್ಲಿ ಪ್ರಾಫಿಟ್ ಎಷ್ಟಾಗುತ್ತೆ ಮುನ್ನೂರ ಅರವತ್ತು ರೂಪಾಯಿ ಪ್ರಾಫಿಟ್ ಆಗುತ್ತೆ ಸೊ ಇದೇನಂದರೆ ಪ್ರಾಫಿಟ್ ಆಯಿತು ಬಟ್ ನಮಗೆ ಕ್ವಶನಲ್ಲಿ ಏನು ಕೇಳಿದರೆ ಪ್ರಾಫಿಟ್ ಪರ್ಸೆಂಟೇಜ್ ಕೇಳಿದ್ದಾರೆ ಸೊ ಪ್ರಾಫಿಟ್ ಪರ್ಸೆಂಟೇಜ್ ಫಾರ್ಮುಲಾ ಏನಂದರೆ ಪ್ರಾಫಿಟ್ ಪರ್ಸಂಟೇಜ್ ಈಕ್ವಲ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು ಹಂಡ್ರೆಡ್ ಅಂತ ಇದೆ ಸೊ ಇಲ್ಲಿ ಪ್ರಾಫಿಟ್ ಎಷ್ಟಾಗಿದೆ ಮುನ್ನೂರ ಅರವತ್ತಾಗಿದೆ ಕಾಸ್ಟ್ ಪ್ರೈಸ್ ಎಷ್ಟಿದೆ ನಮ್ಮದು ಐದುನೂರ ನಲ್ವತ್ತು ರೂಪಾಯಿ ಇದೆ ಇಂಟು ಹಂಡ್ರೆಡ್ ಸೊ ಇಲ್ಲೊಂದು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಇಲ್ಲೊಂದು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಆರು ಆರಲೆ ಆರು ಒಂಬತ್ತಲೆ ಮೂರು ಮೂರಲೆ ಮೂರು ಎರಡಲೇ ಸೊ ಏನಾಗುತ್ತೆ ಅಂದರೆ ಟೂ ಹಂಡ್ರೆಡ್ ಬೈ ತ್ರೀ ಅಂತ ಬರುತ್ತೆ ಸೊ ನಮಗೆಲ್ಲ ಗೊತ್ತು ಹಂಡ್ರೆಡ್ ಬೈ ತ್ರೀ ಅಂದರೆ ತರ್ಟಿ ತ್ರೀ ಪಾಯಿಂಟ್ ತ್ರೀ 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 ಸೊ ಅದೇ ಥರನಾಗಿ ಟೂ ಹಂಡ್ರೆಡ್ ಬೈ ತ್ರೀ ಅಂದರೆ ಇಂಟು ಟೂ ಅಂದರೆ ಅಂದರೆ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟೇಜ್ ಆಗುತ್ತೆ ಸೊ ಆಪ್ಷನ್ ನಂಬರ್ ಡಿ ಆಗುತ್ತೆ ಸೊ ನೀವೇನಂದರೆ ಈ ಥರ ಅನಾಲಿಸಿಸ್ ಮಾಡಿ ಮಾಡೋದ್ರಿಂದ ಪ್ರಾಬ್ಲಮ್ಸ್ ಈಸಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಅ ಪರ್ಸನ್ ಬ್ರಾಟ್ ಆ್ಯಂಡ್ ಐಟಮ್ ಆ್ಯಂಡ್ ಸೋಲ್ಡ್ ಇಟ್ ಅಟ್ ಅ ಲಾಸ್ ಆಫ್ ಫೈವ್ ಪರ್ಸೆಂಟ್ ಸೊ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಒಂದು ವಸ್ತು ತರ್ತಾನೆ ತಂದುಬಿಟ್ಟು ಏನು ಮಾಡ್ತಾನೆ ಅಂದರೆ ಐದು ಪರ್ಸೆಂಟ್ ಲಾಸಲ್ಲಿ ಸೇಲ್ ಮಾಡ್ತಾನೆ ಇಫ್ ಯು ಹ್ಯಾಡ್ ಬ್ರಾಡ್ ಇಟ್ ಫಾರ್ ಟೆನ್ ಪರ್ಸೆಂಟ್ ಲೆಸ್ ಆ್ಯಂಡ್ ಸೋಲ್ಡ್ ಇಟ್ ಫಾರ್ ಒನ್ ಸೆವೆಂಟಿ ರುಪೀಸ್ ಮೋರ್ ಹಿ ವುಡ್ ಹ್ಯಾವ್ ಹ್ಯಾವ್ ದ ಪ್ರಾಫಿಟ್ ಆಫ್ ಟ್ವೆಂಟಿ ಪರ್ಸೆಂಟ್ ಅದೇ ವ್ಯಕ್ತಿ ಅದೇ ಆರ್ಟಿಕಲ್ನ ಹತ್ತು ರೂಪಾಯಿ ಹತ್ತು ಪರ್ಸೆಂಟ್ ಕಮ್ಮಿಗೆ ತಂದು ನೈಂಟಿ ಪರ್ಸೆಂಟಿಗೆ ತಂದು ಅದನ್ನೇನಾದರೂ ನೂರಿಪ್ಪತ್ತು ನೂರ ಎಪ್ಪತ್ತು ರೂಪಾಯ್ಗೆ ಜಾಸ್ತಿ ಮಾರಿದರೆ ಅವನಿಗೆ ಎಷ್ಟು ಪ್ರಾಫಿಟ್ ಪರ್ಸೆಂಟೇಜ್ ಅಂತ ಹೇಳಿದರೆ ಟ್ವೆಂಟಿ ಪರ್ಸೆಂಟ್ ಅಂತ ಹೇಳಿದ್ದಾರೆ ಹಾಗಾದರೆ ಅದರ ಕಾಸ್ಟ್ ಪ್ರೈಸ್ ಎಷ್ಟು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಎರಡು ಕೇಸ್ ಇದೆ ಫಸ್ಟ್ರಲ್ಲಿ ಏನಿದೆ ಅಂದರೆ ನಾವು ಇದನ್ನು ಈ ಥರ ಸಾಲ್ವ್ ಮಾಡೋಣ ನಾವೇನು ಮಾಡೋಣ ಒಂದು ಐಟಮ್ದು ಕಾಸ್ಟ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಂತ ಇಟ್ಕೊಳ್ಳೋಣ ಕಾಸ್ಟ್ ಪ್ರೈಸ್ ಹಂಡ್ರೆಡ್ ರುಪೀಸ್ ಅಂತ ಇಟ್ಕೊಳ್ಳೋಣ ಬಟ್ ಆ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಐದು ಪರ್ಸೆಂಟ್ ಕಡಿಮೆಗೆ ಸೇಲ್ ಮಾಡ್ತಾನೆ ಸೊ ಹಾಗಾಗಿ ಅದು ಸೆಲ್ಲಿಂಗ್ ಪ್ರೈಸ್ ಅಂದರೆ ನೈಂಟಿ ಫೈವ್ ಆಗುತ್ತೆ ಸೊ ಇಲ್ಲೇನಂದರೆ ಅವನಿಗೆ ಐದು ರೂಪಾಯಿ ಲಾಸ್ ಆಯಿತು ಅದೇ ಐಟಮ್ನ ಏನಾದರೂ ತೊಂಬತ್ತು ರೂಪಾಯಿಗೆ ತಂದು ಇಪ್ಪತ್ತು ಪರ್ಸೆಂಟ್ ಪ್ರಾಫಿಟಿಗೆ ಮಾರಿದ್ರೆ ಎಷ್ಟಾಗುತ್ತೆ ಅಂತ ನೋಡೋಣ ಸೊ ಈ ಐಟಮ್ದು ನೆಕ್ಸ್ಟ್ ಕೇಸಲ್ಲಿ ಕಾಸ್ಟ್ ಪ್ರೈಸ್ ಅಂದರೆ ನೈಂಟಿ ರುಪೀಸ್ ಆಗುತ್ತೆ ಬಟ್ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಅಂದರೆ ಅವನು ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಮಾರೋದ್ರಿಂದ ಪ್ರಾಫಿಟ್ ಎಷ್ಟು ಬರುತ್ತೆ ನೋಡೋಣ ಸೊ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ ನೈಂಟಿ ಇಂಟು ಬೈ ಹಂಡ್ರೆಡ್ ಸೊ ಇಲ್ಲೇನಾಗುತ್ತೆ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಹನ್ನೆರಡು ಒಂಬತ್ತಲೇ ನೂರ ಎಂಟು ಸೊ ಅವನು ಏನಂದರೆ ನೂರ ಎಂಟು ರೂಪಾಯಿಗೆ ಮಾಡ್ತಾನೆ ಬಟ್ ಡಿಫ್ರೆನ್ಸ್ ಎಷ್ಟಾಗುತ್ತೆ ನೋಡಿ ಡಿಫ್ರೆನ್ಸು ಸೆಲ್ಲಿಂಗ್ ಪ್ರೈಸ್ದು ಕಾಸ್ಟ್ ಪ್ರೈಸ್ ಡಿಫ್ರೆನ್ಸ್ ಎಷ್ಟಾಗುತ್ತೆ ಅಂತೆ ನೂರ ಎಂಟರಲ್ಲಿ ತೊಂಬತ್ತು ಕಳೆದ್ರೆ ಹದಿನೆಂಟು ರೂಪಾಯಿ ಆಗುತ್ತೆ ಸಾರಿ ಹದಿನೆಂಟು ರೂಪಾಯಿ ಆಗುತ್ತೆ ಅವನಿಗಿಲ್ಲಿ ಎಷ್ಟು ಪ್ರಾಫಿಟ್ ಸಿಗುತ್ತೆ ಅಂದರೆ ಹದಿನೆಂಟು ಸಿಗುತ್ತೆ ಬಟ್ ನಮಗಿಲ್ಲಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸೆಕೆಂಡ್ ಪ್ರೈಸ್ ಸಲ್ಲಿಂಗು ಮತ್ತು ಫಸ್ಟ್ ಪ್ರೈಸ್ ಸಲ್ಲಿಂಗಿಂದ ಅವ್ನಿಗೆ ಎಷ್ಟಂದರೆ ಎಷ್ಟು ಒನ್ ಸೆವೆಂಟಿ ಸಿಗುತ್ತೆ ಹಾಗಾಗಿ ನಾವು ಏನು ಮಾಡ್ಬೇಕಂದ್ರೆ ಸೆಕೆಂಡ್ ಪ್ರೈಸ್ ಸೆಲ್ಲಿಂಗು ಫಸ್ಟ್ ಪ್ರೈಝ್ ಸೆಲ್ಲಿಂಗಿಂತ ಡಿಫ್ರೆನ್ಸ್ ತೊಗೋಬೇಕಾಗುತ್ತೆ ಸೆಕೆಂಡ್ ಪ್ರೈಸ್ ಸೆಲ್ಲಿಂಗ್ ಎಷ್ಟಿದೆ ನೂರ ಎಂಟು ರೂಪಾಯಿ ಇದೆ ಫಸ್ಟಿದು ನೈಂಟಿ ಫೈವ್ ಇದೆ ಹಾಗಾಗಿ ಡಿಫ್ರೆನ್ಸ್ ಎಷ್ಟಾಗುತ್ತೆ ತರ್ಟೀನ್ ರುಪೀಸ್ ಆಗುತ್ತೆ ಸೊ ಇಲ್ಲಿ ನೋಡಿರಿ ನೀವು ತರ್ಟೀನ್ ರುಪೀಸು ತರ್ಟೀನ್ ರುಪೀಸು ತರ್ಟೀನ್ ರುಪೀಸು ಹಂಡ್ರೆಡ್ ರೂಪಾಯಿಗಾದರೆ ಈ ಒನ್ ಸೆವೆಂಟಿ ಎಷ್ಟಕ್ಕಾಗುತ್ತೆ ಅಂತ ಕೇಳಿದ್ದಾರೆ ಸೊ ಹಾಗಾಗಿ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ಆನ್ಸರ್ ಬರುತ್ತೆ ಸೊ ಒನ್ ಸೆವೆಂಟಿ ಇನ್ ಡಿವೈಡೆಡ್ ಬೈ ತರ್ಟೀನ್ ಮಾಡಿದರೆ ಸೊ ಇಲ್ಲಿ ನಿಯರೆಸ್ಟ್ ವ್ಯಾಲ್ಯೂ ಎಷ್ಟು ಬರುತ್ತೆಂದರೆ ಒನ್ ತ್ರೀ ಜೀರೋ ಏಟ್ ಬರುತ್ತೆ ಸೊ ಆಪ್ಷನ್ ನಂಬರ್ ಬಿ ಸೊ ಇದೊಂದು ಕಾಂಪ್ಲಿಕೇಟೆಡ್ ಕ್ವಶನ್ ಇದೆ ಬಟ್ ಏನಂದರೆ ನೀವು ಅನ್ ಅರ್ಥ ಮಾಡಿಕೊಡಿ ಫಸ್ಟ್ ಏನು ಅಂದರೆ ಅವನು ಒಂದು ವಸ್ತು ತರ್ತಾನೆ ತಂದುಬಿಟ್ಟು ಏನು ಮಾಡ್ತಾನಂದರೆ ಐದು ಪರ್ಸೆಂಟ್ ಕಡಿಮೆಗೆ ಮಾರ್ತಾನೆ ಲಾಸಲ್ಲಿ ಮಾರ್ತಾನೆ ಅಂದರೆ ತೊಂಬತ್ತೈದು ಪರ್ಸೆಂಟಿಗೆ ಮಾರ್ತಾನೆ ನೆಕ್ಸ್ಟ್ ಕೇಸಲ್ಲಿ ಏನು ಮಾಡ್ತಾನೆ ಅಂದರೆ ಅದೇ ವಸ್ತುನ ತೊಂಬತ್ತು ಪರ್ಸೆಂಟಿಗೆ ತಂದು ನೂರ ಇಪ್ಪತ್ತು ಪರ್ಸೆಂಟಿಗೆ ಮಾರಿದರೆ ಅವನಿಗೆ ನೂರ ಎಪ್ಪತ್ತು ರೂಪಾಯಿ ಲಾಭ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾದರೆ ಅದರ ಕಾಸ್ಟ್ ಪ್ರೈಸ್ ಎಷ್ಟು ಅಂತ ಕೇಳಿದ್ದಾರೆ ಸೊ ನೀವು ಆ ಥರ ಅನಾಲಿಸಿಸ್ ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ ಸೊ ನಿಯರೆಸ್ಟ್ ಆನ್ಸರ್ ಏನಂದರೆ ಒನ್ ತ್ರೀ ಜೀರೋ ಏಯ್ಟ್ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ದವರೇಜ್ ಆಫ್ ಸಿಕ್ಸ್ ವ್ಯಾಲ್ಯೂಸ್ ಈಸ್ ಲೆವೆನ್ ಪಾಯಿಂಟ್ ಟು ಇಫ್ ತ್ರೀ ಇಸ್ ಮಲ್ಟಿಪ್ಲೈಡ್ ಟು ಈಚ್ ನಂಬರ್ ದೆನ್ ವಾಟ್ ವಿಲ್ ಬಿ ದ ದವರೇಜ್ ಸೊ ಇದು ಎವರೇಜ್ ಕಾನ್ಸೆಪ್ಟ್ ಮೇಲೆ ಇದೆ ಸೊ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಡೈರೆಕ್ಟಾಗಿ ಈ ಕ್ವೆಶನ್ನೇ ಸಾಲ್ವ್ ಮಾಡೋ ಬದಲಿ ನಿಮಗೆ ಒಂದು ಎಕ್ಸಾಂಪಲ್ ಮೇಲೆ ಸಾಲ್ವ್ ಮಾಡ್ತೀನಿ ಸೊ ಇವಾಗ ನಾವು ನಾಲ್ಕು ನಂಬರ್ನ ಕನ್ಸಿಡರ್ ಮಾಡೋಣ ಯಾವುದಂದ್ರೆ ಒನ್ ಟು ತ್ರೀ ಫೋರ್ ಸೊ ನಾಲ್ಕು ನಂಬರ್ದು ಎವರೇಜ್ ಅಷ್ಟಾಗುತ್ತೆ ಸೊ ಎವರೇಜ್ ಫಾರ್ಮುಲಾ ನಮಗೆ ಗೊತ್ತಿದೆ ಎವರೇಜ್ ಈಕ್ವಲ್ ಟು ಸಮ್ ಆಫ್ ದ ನಂಬರ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ಸ್ ಅಂತೇಳಿ ಸೊ ಇಲ್ಲಿ ಸಮ್ ಆಫ್ ನಂಬರ್ಸ್ ಏನಾಗುತ್ತೆ ಫೋರ್ ಪ್ಲಸ್ ತ್ರೀ ನಾಲ್ಕು ಪ್ಲಸ್ ಮೂರು ಏಳು ಏಳು ಪ್ಲಸ್ ಮೂರು ಒಂಬತ್ತು ಒಂಬತ್ತು ಪ್ಲಸ್ ಒಂದು ಹತ್ತಾಗುತ್ತೆ ಸೊ ಟೋಟಲ್ ನಂಬರ್ಸ್ ಎಷ್ಟು ಒಟ್ಟು ಸಂಖ್ಯೆಗಳು ಎಷ್ಟಿವೆ ನಾಲ್ಕಿದೆ ಸೊ ಹಾಗಾಗಿ ಅವರೇಜ್ ಅಷ್ಟಾಗುತ್ತೆ ನಾಲ್ಕು ಒಂದಲೇ ನಾಲ್ಕು ಎರಡಲೆ ಬಟ್ ಇಲ್ಲಿ ಎರಡು ಉಳಿಯುತ್ತೆ ಪಾಯಿಂಟ್ ಕೊಟ್ಟೋದ್ರಿಂದ ಜೀರೋ ಬರುತ್ತೆ ಸೊ ನಾಲ್ಕೈದಲೇ ಇಪ್ಪತ್ತು ಸೊ ಇದು ಎವ್ರೇಜು ಟೂ ಪಾಯಿಂಟ್ ಫೈ ಆಯಿತು ಸೊ ನೆಕ್ಸ್ಟ್ ನಾವು ಕೇಸಲ್ಲಿ ಏನು ಮಾಡೋಣ ಅಂದರೆ ಈ ಪ್ರತಿಯೊಂದು ನಂಬರಿಗೂ ಫೋರ್ನ ಮಲ್ಟಿಪ್ಲೈ ಮಾಡೋಣ ಸೊ ಫೋರ್ನ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ಫೋರು ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಎರಡೇ ಎಂಟು ನಾಲ್ಕು ಮೂರಲೇ ಹನ್ನೆರಡು ನಾಲ್ಕು ನಾಲ್ಕಲೆ ಹದಿನಾರು ಸೊ ಇವಾಗ ಇದರ ಎವರೇಜ್ ತೊಗೊಳ್ಳೋಣ ಸೊ ಇದ್ರ ಎವ್ರೇಜ್ ಎಷ್ಟಾಗುತ್ತೆ ನೋಡಿರಿ ಹದಿನಾರು ಪ್ಲಸ್ ಹನ್ನೆರಡು ಇಪ್ಪತ್ತೆಂಟು ಇಪ್ಪತ್ತೆಂಟು ಪ್ಲಸ್ ಎಂಟು ಮೂವತ್ತಾರು ಮೂವತ್ತಾರು ಪ್ಲಸ್ ನಾಲ್ಕು ನಲವತ್ತು ನಲವತ್ತು ಡಿವೈಡೆಡ್ ಬೈ ನಾಲ್ಕು ನಾಲ್ಕು ಒಂದ್ಲೇ ನಾಲ್ಕು ಹತ್ತಲೆ ಸೊ ಈ ಎವರೇಜ್ ಏನಾಯಿತು ಅಂದರೆ ಹತ್ತಾಯಿತು ಬಟ್ ಇಲ್ಲಿ ಎವರೇಜ್ ಕಂಪೇರ್ ಮಾಡಿರಿ ಫಸ್ಟ್ ಎವರೇಜಲ್ಲಿ ಟೂ ಪಾಯಿಂಟ್ ಫೈವ್ ಇತ್ತು ಸೆಕೆಂಡ್ ಎವರೇಜಲ್ಲಿ ಟೆನ್ ಇತ್ತು ಸೊ ಪ್ರತಿಯೊಂದು ಸಂಖ್ಯೆಗೆ ನಾವು ಏನು ಮಾಡಿದ್ದೀವಿ ಅಂದರೆ ನಾಲ್ಕನ್ನ ಮಲ್ಟಿಪ್ಲೈ ಮಾಡ್ನ ಸೊ ಸೆಕೆಂಡ್ ಎವರೇಜಿಂದ ನೀವು ಫಸ್ಟ್ ಎವ್ರೇಜ್ನ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಎರಡು ಎರಡೂವರೆ ಒಂದಲೇ ಒಂದು ಎರಡೂವರೆ ಎರಡಲೆ ಐದು ಸೊ ಹಾಗಾಗಿ ಎರಡೂವರೆ ನಾಲ್ಕಲೇ ಏನಾಗುತ್ತೆ ಹತ್ತಾಗುತ್ತೆ ಸೊ ನಾಲ್ಕು ಬರುತ್ತೆ ಸೊ ನೀವು ಇಲ್ಲಿ ತಿಳ್ಕೊಬೇಕಾಗಿರೋದು ಏನಂದರೆ ಪ್ರತಿಯೊಂದು ಸಂಖ್ಯೆಗೂ ನಾವು ಸೇಮ್ ನಂಬರ್ನ ಮಲ್ಟಿಪ್ಲೈ ಮಾಡಿದರೆ ಎವರೇಜ್ ಕೂಡ ಅಷ್ಟೇ ಜಾಸ್ತಿ ಆಗುತ್ತೆ ಸೊ ಇಲ್ಲೇನು ಮಾಡಿದ್ವಿ ನಾವು ಪ್ರತಿಯೊಂದು ಸಂಖ್ಯೆಗೂ ನಾಲ್ಕರಿಂದ ಮಲ್ಟಿಪ್ಲೈ ಮಾಡಿದ್ವಿ ಹೀಗಾಗಿ ಎವರೇಜ್ ಕೂಡ ಎಷ್ಟು ಜಾಸ್ತಿ ಆಗಿದೆ ಅಂದರೆ ನಾಲ್ಕು ಜಾಸ್ತಿ ಆಗಿದೆ ಸೊ ಎಕ್ಸಾಮಿನೇಷನಲ್ಲಿ ಈ ಪಾಯಿಂಟ್ ನೀವು ನೆನಪಿಟ್ಕೊಂಡ್ಬಿಟ್ರೆ ಈ ಕ್ವಶನ್ನ ಈಸಿಯಾಗಿ ಮಾಡ್ಬೋದು ಸಾಲ್ವ್ ಮಾಡ್ಬೋದು ಫಸ್ಟ್ ಏನು ಹೇಳಿದರೆ ಎವರೇಜ್ ಆಫ್ ಸಿಕ್ಸ್ ವ್ಯಾಲ್ಯೂಸ್ ಈಸ್ ಲೆವೆನ್ ಪಾಯಿಂಟ್ ಟು ಅಂತ ಹೇಳಿದ್ದಾರೆ ಸೊ ಆರ್ ನಂಬರ್ದು ಎವರೇಜ್ ಅಷ್ಟಿದೆ ಲೆವೆನ್ ಪಾಯಿಂಟ್ ಟು ಅಂತ ಹೇಳಿದ್ದಾರೆ ಇಫ್ ತ್ರೀ ಈಸ್ ಮಲ್ಟಿಪ್ಲೈ ಟು ಈಚ್ ನಂಬರ್ ದೆನ್ ವಾಟ್ ವಿಲ್ ಬಿ ದವರೇಜ್ ಮೂರನ್ನು ಪ್ರತಿಯೊಂದು ಸಂಖ್ಯೆಗೆ ಮಲ್ಟಿಪ್ಲೈ ಮಾಡಿದರೆ ಗುಣಾಕಾರ ಮಾಡಿದರೆ ಎವರೇಜ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡಿದಂಗೆ ಪ್ರತಿ ಸಂಖ್ಯೆಯನ್ನು ಎಷ್ಟಿನಿಂದ ನೀವು ಮಲ್ಟಿಪ್ಲೈ ಮಾಡ್ತಿರಲ್ಲ ಎವರೇಜ್ ಕೂಡ ಅಷ್ಟೇ ಜಾಸ್ತಿ ಆಗುತ್ತೆ ಹಾಗಾಗಿ ಲೆವೆನ್ ಪಾಯಿಂಟ್ ಟೂಗೆ ನೀವೇ ತ್ರೀಯಿಂದ ಮಲ್ಟಿಪ್ಲೈ ಮಾಡಿದರೆ ಎಷ್ಟು ಆನ್ಸರ್ ಬರುತ್ತೆಂದರೆ ತರ್ಟಿ ತ್ರೀ ಪಾಯಿಂಟ್ ಸಿಕ್ಸ್ ಬರುತ್ತೆ ಸೊ ಆಪ್ಷನ್ ನಂಬರ್ ಡಿ ಸೊ ಕೆಲವೊಂದಿಷ್ಟು ಪಾಯಿಂಟ್ಸನ್ನ ನೀವು ನೆನಪಿಟ್ಕೊಂಡ್ರೆ ಎಕ್ಸಾಮಿನೇಷನಲ್ಲಿ ಈಗ ಇಂಥ ಕ್ವಶನ್ಸ್ನ ತುಂಬ ಈಸಿಯಾಗಿ ವಿತಿನ್ ಟ್ವೆಂಟಿ ಟು ತರ್ಟಿ ಸೆಕೆಂಡ್ಸಲ್ಲೇ ಸಾಲ್ವ್ ಮಾಡ್ಬೋದು ಸೊ ಅಲ್ಲಿ ನೆಕ್ಸ್ಟ್ ಕ್ವಶನ್ ಕೇಳಿ ನೋಡಿರಿ ಅ ಪೈಪ್ ಕ್ಯಾನ್ ಪಿಲ್ ಅ ಸಿಸ್ಟ್ರೆಂಟ್ ಇನ್ ಟ್ವೆಂಟಿ ಮಿನಿಟ್ಸ್ ವೆರ್ಯಾಸ್ ಅ ಸಿಸ್ಟ್ರೀನ್ ಕ್ಯಾನ್ ಬಿ ಎಮ್ಟೆಡ್ ಬೈ ಲಿಂಕ್ ಲೀಕ್ ಇನ್ ಟ್ವೆಂಟಿ ಏಟ್ ಮಿನಿಟ್ಸ್ ಸೊ ಇಲ್ಲೇನು ಹೇಳಿದ್ದಾರೆ ಅಂದರೆ ಒಂದು ನೀರಿನ ತೊಟ್ಟಿ ಇದೆ ಆ ನೀರಿನ ತೊಟ್ಟಿಯನ್ನು ಒಂದು ಪೈಪು ಇಪ್ಪತ್ತು ನಿಮಿಷದಲ್ಲಿ ತುಂಬಿಸುತ್ತೆ ಬಟ್ ಒಂದು ಕಂಡೀಷನ್ ಇದೆ ಏನಪ್ಪ ಅಂದರೆ ಆ ತೊಟ್ಟಿಲಿ ಒಂದು ಲೀಕ್ ಇದೆ ಆ ಲೀಕ್ ಏನು ಮಾಡುತ್ತೆ ಅಂದರೆ ತುಂಬಿದ ತೊಟ್ಟಿಯನ್ನು ಇಪ್ಪತ್ತೆಂಟು ನಿಮಿಷದಲ್ಲಿ ಖಾಲಿ ಮಾಡುತ್ತೆ ವೆನ್ ಬೋತ್ ಆರ್ ಓಪನ್ ದ ಟೈಮ್ ಟೇಕನ್ ಟು ಫಿಲ್ ದ ಸಿಸ್ಟ್ರೆಂಡ್ ಸೊ ಎರಡನ್ನೂ ಒಟ್ಟಿಗೆ ಓಪನ್ ಇಟ್ಟರೆ ಆ ಸಿ ನೀರಿನ ತೊಟ್ಟಿ ತುಂಬೋಕ್ಕೆ ಎಷ್ಟು ಸಮಯ ಬೇಕು ಅಂತ ಕೇಳಿದ್ದಾರೆ ಸೊ ಫಸ್ಟ್ ಏನು ಮಾಡೋಣ ನೀರಿನ ತೊಟ್ಟಿ ಕೆಪ್ಯಾಸಿಟಿ ಕಂಡು ಸೊ ಫಸ್ಟು ಪೈಪು ಪೈಪ್ ಎಷ್ಟು ನಿಮಿಷದಲ್ಲಿ ತೊಟ್ಟಿನ ಫುಲ್ ಮಾಡತ್ತಂದರೆ ಇಪ್ಪತ್ತು ನಿಮಿಷದಲ್ಲಿ ಫುಲ್ ಮಾಡುತ್ತೆ ಅದೇ ಥರನಾಗಿ ಲೀಕ್ ಎಷ್ಟು ನಿಮಿಷದಲ್ಲಿ ಟಿ ಮಾಡತ್ತಂದರೆ ಖಾಲಿ ಮಾಡತ್ತಂದರೆ ಇಪ್ಪತ್ತೆಂಟು ನಿಮಿಷದಲ್ಲಿ ಖಾಲಿ ಮಾಡುತ್ತೆ ಸೊ ಹಾಗಾದರೆ ತೊಟ್ಟಿ ಕೆಪಾಸಿಟಿ ಕಂಡು ಹಿಡಿದು ಬಿಡೋಣ ನೀರಿನ ತೊಟ್ಟಿ ಎಷ್ಟು ಲೀಟ್ರ್ ಹಿಡಿಯುತ್ತೆ ಅನ್ನೋದು ಕಂಡುಹಿಡೋದು ಹೆಂಗೆ ಅಂದರೆ ಇವೆರಡ್ರದ್ದು ಎಲ್ ಸಿ ಎಮ್ ತಗೊಂಡ್ರೆ ನಿಮ್ಮ ಕೆಪಾಸಿಟಿ ಸಿಗುತ್ತೆ ಸೊ ಲಸ ತಗೊಳ್ರಿ ಟ್ವೆಂಟಿ ಮತ್ತು ಟ್ವೆಂಟಿ ಏಯ್ಟು ಐದು ನಾಲ್ಕುಲೇ ಏಳು ನಾಲ್ಕುಲೇ ಸೊ ಇಲ್ಲಿ ಫೋರ್ ಫೋರ್ ಕಾಮನ್ ಇದೆ ಫೋರ್ನ ಇಟ್ಕೊಂಡ್ವಿ ಐದೇಳೆ ಮೂವತ್ತೈದು ಸೊ ಮೂವತ್ತೈದು ನಾಲ್ಕುಲೇ ಎಷ್ಟು ನೂರು ನಲ್ವತ್ತು ಸೊ ತೊಟ್ಟಿ ಕೆಪಾಸಿಟಿ ಎಷ್ಟಿದೆಯಪ್ಪ ಅಂದರೆ ನೂರು ನಲ್ವತ್ತು ಲೀಟ್ರಸ್ ಇದೆ ಸೊ ಹಾಗಾಗಿ ಪೈಪ್ ಒಂದು ನಿಮಿಷಕ್ಕೆ ಎಷ್ಟು ನೀರನ್ನ ತುಂಬಿಸುತ್ತೆ ನೋಡಿರಿ ಪೈಪ್ ಒಂದು ನಿಮಿಷಕ್ಕೆ ಎಷ್ಟು ನೀರನ್ನ ಅಂದರೆ ಒಟ್ಟು ಕೆಪಾಸಿಟಿ ಡಿವೈಡೆಡ್ ಬೈ ಟೈಮ್ ಸೊ ಒಟ್ಟು ಕೆಪಾಸಿಟಿ ಎಷ್ಟಿದೆ ನೂರು ನಲ್ವತ್ತು ಲೀಟ್ರ್ ಇದೆ ಟೈಮ್ ಎಷ್ಟು ಅಂದರೆ ಇಪ್ಪತ್ತು ನಿಮಿಷ ತೊಗೊಳುತ್ತೆ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಎರಡು ಒಂದಲೇ ಎರಡು ಏಳೇ ಸೊ ಪ್ರತಿ ನಿಮಿಷಕ್ಕೆ ಅದು ಏಳು ಲೀಟ್ರನ್ನ ಫಿಲ್ ಮಾಡುತ್ತೆ ಅದೇ ಥರನಾಗಿ ಲೀಕ್ ಪ್ರತಿ ನಿಮಿಷಕ್ಕೆ ಎಷ್ಟು ಲೀಟ್ರನ್ನ ಖಾಲಿ ಮಾಡುತ್ತೆ ನೋಡಿರಿ ಸೊ ಟೋಟಲ್ ಕೆಪಾಸಿಟಿ ಎಷ್ಟಿದೆ ನೂರ ನಲ್ವತ್ತಿದೆ ಡಿವೈಡೆಡ್ ಬೈ ಟೈಮ್ ಎಷ್ಟು ತೊಗೊಳುತ್ತೆ ಇಪ್ಪತ್ತೆಂಟು ತೊಗೊಳುತ್ತೆ ಸೊ ಹಾಗಾದರೆ ಎಷ್ಟು ಲೀಟ್ರ್ ಆಗುತ್ತೆ ನೋಡಿರಿ ಹದಿನಾಲ್ಕು ಒಂದಲೆ ಹದಿನಾಲ್ಕು ಎರಡಲೆ ಎರಡು ಒಂದಲೇ ಎರಡು ಐದೇ ಸೊ ಪ್ರತಿ ನಿಮಿಷ ಅದೇನು ಮಾಡುತ್ತೆ ಅಂದರೆ ಐದು ಲೀಟ್ರನ್ನ ಖಾಲಿ ಮಾಡುತ್ತೆ ಸೊ ನೀವು ನೋಡಿರಿ ಪ್ರತಿ ನಿಮಿಷ ಅದು ಪೈಪು ಏಳು ಲೀಟ್ರ್ ನೀರಿನ ನೀರಿನ ತೊಟ್ಟಿನ ತುಂಬಿದರೆ ಐದು ಲೀಟ್ರ್ ಲೀಕ್ ಖಾಲಿ ಮಾಡುತ್ತೆ ಹಾಗಾದರೆ ಒಟ್ಟು ಟೈಮ್ ಎಷ್ಟು ತೊಗೊಳುತ್ತೆ ಅಂತ ನೋಡಿರಿ ಪ್ರತಿ ನಿಮಿಷ ಏಳು ಲೀಟ್ರ್ ತುಂಬುತ್ತೆ ಬಟ್ ಐದು ನಿಮಿಷ ಐದು ಲೀಟ್ರ್ ಖರ್ಚಾಗುತ್ತೆ ಹಾಗಾದರೆ ಎಷ್ಟು ಲೀಟ್ರ್ ಉಳಿಯುತ್ತೆ ಎರಡು ಲೀಟ್ರ್ ಉಳಿಯುತ್ತೆ ಸೊ ಟೋಟಲ್ ಕೆಪ್ಯಾಸಿಟಿ ಎಷ್ಟಿದೆ ನೀರಿನ ತೊಟ್ಟಿದ್ದು ನೂರ ನಲ್ವತ್ತು ಇದೆ ಸೊ ಎರಡು ಲೀಟ್ರ್ ಖಾಲಿ ಆಗೋದು ಎರಡು ಲೀಟ್ರ್ ಪ್ರತಿ ನಿಮಿಷ ತುಂಬೋದ್ರಿಂದ ಎರಡು ಒಂದಲೇ ಎರಡು ಏಳೆ ಸೊ ತೊಟ್ಟಿ ತುಂಬಕ್ಕೆ ಎಷ್ಟು ನಿಮಿಷ ಬೇಕಾಗುತ್ತಪ್ಪ ಅಂದರೆ ಎಪ್ಪತ್ತು ನಿಮಿಷ ಸಮಯ ಬೇಕಾಗುತ್ತೆ ಸೊ ಆನ್ಸರ್ ಏನಂದರೆ ಆಪ್ಷನ್ ನಂಬರ್ ಬಿ ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಇದು ಕೂಡ ಏನಂದರೆ ಬೋಟ್ ಮತ್ತು ಸ್ಟ್ರೀಮ್ಸ್ ಮೇಲೆ ಇದೆ ದ ಸ್ಪೀಡ್ ಆಫ್ ಬೋಟ್ ಇನ್ ಸ್ಟಿಲ್ ವಾಟರ್ ಈಸ್ ನೈನ್ ಕಿಲೋಮೀಟರ್ ಪರ್ ಅವರ್ ದ ಸ್ಪೀಡ್ ಆಫ್ ಸ್ಟ್ರೀಮ್ ದ ಸ್ಪೀಡ್ ಆಫ್ ಸ್ಟ್ರೀಮ್ ಈಸ್ ತ್ರೀ ಕಿಲೋಮೀಟರ್ ಪರ್ ಅವರ್ ಡಿಫ್ರೆನ್ಸ್ ಬಿಟ್ವೀನ್ ದ ಅಪ್ ಸ್ಟ್ರೀಮ್ ಆ್ಯಂಡ್ ಡೌನ್ ಸ್ಟ್ರೀಮ್ ಸ್ಪೀಡ್ ವಿಲ್ ಬಿ ಸೊ ಇಲ್ಲೇನಂದರೆ ಒಂದು ಬೋಟ್ ಇದೆ ಬೋಟು ಅದ್ರದ್ದು ಎಷ್ಟು ಸ್ಪೀಡ್ ಇದೆ ಅಂದರೆ ನೈನ್ ಕಿಲೋಮೀಟರ್ ಪರ್ ಅವರ್ ಇದೆ ಅದೇ ಥರನಾಗಿ ಹರಿವಿನ ಸ್ಪೀಡ್ ಎಷ್ಟಿದೆ ನೀರಿನ ಹರಿವಿನ ಸ್ಪೀಡು ಮೂರು ಕಿಲೋಮೀಟರ್ ಪರ್ ಅವರ್ ಇದೆ ಹಾಗಾದರೆ ಅಪ್ ಸ್ಟ್ರೀಮ್ ಮತ್ತು ಡೌನ್ ಸ್ಟ್ರೀಮ್ದು ಸ್ಪೀಡ್ ಎಷ್ಟು ಅಂತ ಕೇಳಿದ್ದಾರೆ ಸೊ ಬೋಟ್ ಅಪ್ ಸ್ಟ್ರೀಮ್ ಹೋಗ್ಬೇಕಾದ್ರೆ ಎಷ್ಟು ಸ್ಪೀಡ್ ಇರುತ್ತೆ ಡೌನ್ ಸ್ಟ್ರೀಮ್ ಬರಬೇಕಾದ್ರೆ ಎಷ್ಟು ಸ್ಪೀಡ್ ಇರುತ್ತೆ ಅಂತ ಕೇಳಿದ್ದಾರೆ ಸೊ ಬೋಟ್ ಸ್ಪೀಡ್ ಎಷ್ಟಿದೆ ನೈನ್ ಕಿಲೋಮೀಟ್ರ್ ಪರ್ ಅವರ್ ಇದೆ ಸ್ಟ್ರೀಮಿಂದ ಎಷ್ಟಿದೆ ತ್ರೀ ಕಿಲೋಮೀಟರ್ ಪರ್ ಅವರ್ ಇದೆ ಸೊ ನಮಗೇನು ಕೇಳಿದ್ದಾರೆ ಅಪ್ಸ್ಟ್ರೀಮ್ ಮತ್ತು ಡೌನ್ ಸ್ಟ್ರೀಮ್ದು ಡಿಫ್ರೆನ್ಸ್ ಸೊ ಇವಾಗ ನೋಡಿರಿ ಡೌನ್ ಸ್ಟ್ರೀಮಿಗೆ ಏನು ಮಾಡ್ತೀವಂದರೆ ನಾವು ಕೆಳಗಡೆ ಹರಿಯೋದಕ್ಕೆ ಬೋಟ್ ಸ್ಪೀಡ್ ಜೊತೆಗೆ ಸ್ಟ್ರೀಮಿನ್ ಸ್ಪೀಡನ್ನು ಆ್ಯಡ್ ಮಾಡ್ತೀವಿ ಸೊ ಬೋಟ್ ಸ್ಪೀಡ್ ಎಷ್ಟಿದೆ ಒಂಬತ್ತಿದೆ ಸ್ಟ್ರೀಮಿನ್ ಸ್ಪೀಡ್ ಎಷ್ಟಿದೆ ಮೂರಿದೆ ಒಂಬತ್ತು ಮೂರು ಹನ್ನೆರಡು ಇದು ಹನ್ನೆರಡು ಕಿಲೋಮೀಟ್ರ್ ಪರ್ ಅವರ್ ಆಗುತ್ತೆ ಅದೇ ಥರನಾಗಿ ಅಪ್ ಸ್ಟ್ರೀಮಲ್ಲಿ ಏನಾಗುತ್ತೆ ಅಂದರೆ ಬೋಟ್ ಸ್ಪೀಡ್ ಮೈನಸ್ ಸ್ಟ್ರೀಮ್ ಸ್ಪೀಡ್ ಆಗುತ್ತೆ ಸೊ ಇಲ್ಲಿ ಬೋಟ್ ಸ್ಪೀಡ್ ಎಷ್ಟಿದೆ ಅಂದರೆ ನೈನ್ ಕಿಲೋಮೀಟ್ರ್ ಪರ್ ಅವರ್ ಇದೆ ಸ್ಟ್ರೀಮ್ ಸ್ಪೀಡ್ ಎಷ್ಟಿದೆ ಅಂದರೆ ತ್ರೀ ಕಿಲೋಮೀಟ್ರ್ ಇದೆ ನೈನ್ ಮೈನಸ್ ತ್ರೀ ಅಂದರೆ ಸಿಕ್ಸ್ ಕಿಲೋಮೀಟ್ರ್ ಪರ್ ಅವರ್ ಆಯಿತು ಬಟ್ ಏನು ಕೇಳಿರ್ತಾರೆ ಅಪ್ ಸ್ಟ್ರೀಮ್ ಮತ್ತು ಡೌನ್ ಸ್ಟ್ರೀಮ್ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಸೊ ಇಲ್ಲಿ ಡೌನ್ ಸ್ಟ್ರೀಮ್ ಜಾಸ್ತಿ ಇರೋದ್ರಿಂದ ಟ್ವೆಲ್ ಕಿಲೋಮೀಟರ್ ಮೈನಸ್ ಸಿಕ್ಸ್ ಕಿಲೋಮೀಟರ್ ಮಾಡೋಣ ಡಿಫ್ರೆನ್ಸ್ ಎಷ್ಟಾಯಿತು ಸಿಕ್ಸ್ ಕಿಲೋಮೀಟರ್ ಪರ್ ಅವರ್ ಆಯಿತು ಸೊ ಹಾಗಾಗಿ ಆಪ್ಷನ್ ನಂಬರ್ ಎ ಆಗುತ್ತೆ ಸೊ ಇದು ಸಿಂಪಲ್ ಇದೆ ನೀವು ಒಂದು ಎರಡು ಒಂದು ಸರಿ ಒಂದು ಬಿಟ್ಟು ಎರಡು ಸರಿ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ ಏನಂದರೆ ನೀವು ಬೋಟ್ ಆ್ಯಂಡ್ ಸ್ಟ್ರೀಮ್ಸಲ್ಲಿ ಹೋದರೆ ನಿಮ್ಮ ಬೋಟ್ ಸ್ಪೀಡು ಮತ್ತು ಸ್ಟ್ರೀಮ್ ಸ್ಪೀಡ್ ಅಂತ ಇರುತ್ತೆ ಸೊ ನೀವಾಗ ಒಂದು ನದಿಯಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಅನ್ಕೊರಿ ನದಿ ವಿರುದ್ಧ ದಿಕ್ಕಿನಲ್ಲಿ ಹೋಗಬೇಕಾದ್ರೆ ಏನಾಗುತ್ತೆ ಅಂದರೆ ಬೋಟ್ ಸ್ಪೀಡ್ ಕಮ್ಮಿ ಆಗುತ್ತೆ ಅದೇ ನದಿ ಹರಿಯೋದಿಕ್ಕಿಗೆ ಹೋದರೆ ಬೋಟ್ ಸ್ಪೀಡ್ ಜಾಸ್ತಿ ಆಗುತ್ತೆ ಸೊ ನದಿ ಹರಿಯೋದಿಕ್ಕಿಗೆ ನಾವು ಏನಂತ ಕರಿತೀವಿ ಅಂದರೆ ಡೌನ್ ಸ್ಟ್ರೀಮ್ ಅಂತ ಕರಿತೀವಿ ನದಿ ವಿರುದ್ಧ ದಿಕ್ಕಿಗೆ ಏನಂತ ಕರಿತೀವಿ ಅಂದರೆ ಅಪ್ ಸ್ಟ್ರೀಮ್ ಅಂತ ಕರಿತೀವಿ ಈ ಕ್ವಶನಲ್ಲಿ ಏನು ಕೇಳಿದ್ರಂದ್ರೆ ನದಿ ವಿರುದ್ಧ ದಿಕ್ಕು ಮತ್ತು ನದಿ ಹರಿಯೋ ದಿಕ್ಕಿಗಿರುವಂಥ ಬೋಟಿನ ಸ್ಪೀಡ್ನ ವ್ಯತ್ಯಾಸ ಏನಂತ ಕೇಳಿದ್ದಾರೆ ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಸಿಕ್ಸ್ ಕಿಲೋಮೀಟರ್ ಪರ್ ಅವರ್ ಆಗುತ್ತೆ ಸೊ ನೆಕ್ಸ್ಟು ಮುಂದಿನ ಸೆಷನಲ್ಲಿ ಇನ್ನೊಂದಿಷ್ಟು ಕ್ವಶನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು